ದಿನಾಂಕ 19/9/2024 ಗುರುವಾರ ಶಹಾಪುರ ನಗರದಲ್ಲಿ ಸಗರುನಾಡ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಮತ್ತು ಯಾದಗಿರಿ ಜಿಲ್ಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಮಾಲೀಕರ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಸಂಚಾರಿ ನಿಯಮ ಪಾಲನೆ ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಕಾನೂನು ಅರಿವು ಕುರಿತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ, ಪಿಟಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಕಾನೂನು ಸೇವೆಗಳ ಸಮಿತಿ ಶಹಾಪುರ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ರಸ್ತೆ ಮೇಲೆ ನಾವು ವಾಹನ ಚಲಾವಣೆಯಲ್ಲಿ ಮಾಡುವ ತಪ್ಪುಗಳಿಂದ ಅನೇಕ ಅಪಘಾತಗಳಾಗುತ್ತಿದ್ದು ಅನೇಕ ಅಪಘಾತಗಳಲ್ಲಿ ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳನ್ನ ಕಳೆದುಕೊಳ್ಳುತ್ತೇವೆ. ಈ ದೇಶಕ್ಕೆ ಅವರ ಸೇವೆ ತುಂಬಾನೇ ಅಪರೂಪವಾಗಿರುತ್ತದೆ ಹಾಗೂ ರಸ್ತೆ ಅಪಘಾತಗಳಲ್ಲಿ ಬೇಜವಾಬ್ದಾರಿಯಿಂದ ವಾಹನ ಚಲಾವಣೆ ಮಾಡುವಾಗ ಅಪಘಾತದಲ್ಲಿ ಪ್ರಾಣ ಕಳೆದುಕೊಳ್ಳುವಂತಹ ವ್ಯಕ್ತಿಗಳ ಕುಟುಂಬ ಅನಾಥವಾಗಬಹುದು ಹಾಗೂ ಆರ್ಥಿಕ ನಷ್ಟದಿಂದ ತೊಂದರೆಗೆ ಈಡಾಗಬಹುದು. ಆದ್ದರಿಂದ ನಾವು ವಾಹನ ಚಾಲನೆಯಲ್ಲಿ ಸಂಚಾರಿ ನಿಯಮಗಳನ್ನು ತಪ್ಪದೇ ಪಾಲನೆ ಮಾಡಬೇಕು ಎಂದು ಸಲಹೆ ನೀಡಿದರು. ಅದೇ ರೀತಿ ಶಹಾಪುರ ನಗರದಲ್ಲಿ ಸರಗನಾಡು ಮೋಟಾರ್ ಡ್ರೈವಿಂಗ್ ಸ್ಕೂಲ್ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ರೂಪಿಸಿ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದು ತುಂಬಾ ಶ್ಲಾಘನೀಯ ಎಂದು ಹೇಳಿದರು. ವಾಹನ ಚಾಲನಾ ಕೌಶಲ್ಯ ತರಬೇತಿ ಹಾಗೂ ತಾಂತ್ರಿಕ ನಿರ್ವಹಣೆ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಸಂಘಟನಾ ಕಾರ್ಯದರ್ಶಿಯಾದ ಬಸಯ್ಯ ಸ್ವಾಮಿ, ವಕೀಲರ ಸಂಘದ ಕಾರ್ಯದರ್ಶಿ ಅಂಬರೀಷ್ ಇಟಗಿ ಭಾಗವಹಿಸಿದ್ದು, ಕೊನೆಯಲ್ಲಿ ಸಂಸ್ಥೆಯ ಮಾಲೀಕರಾದ ಶಿವಕುಮಾರ್ ದೊಡ್ಡಮನಿ ವಂದನಾರ್ಪಣೆಯನ್ನ ನೆರವೇರಿಸಿ. ಅಮರೇಶ್ ನಾಯಕ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಾದಗಿರಿ. ಈ ಒಂದು ಸಂಸ್ಥೆಯ ಮಾಲೀಕರಾದ ಶಹಾಪುರ ನಗರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ನನಗೆ ಬಹಳ ಸಂತೋಷವಾಗಿದೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ನೋಡ್ತಾ ಇರ್ತೀವಿ ದಿನ ಟ್ರಾಫಿಕ್ ಎಷ್ಟು ಚೆನ್ನಾಗಿ ಎಲ್ಲ ಗಾಡಿ ಓಡಿಸ್ತೀವಿ ಅಂತ ಹೇಳಿ ಬಹಳಷ್ಟು ಜನರಿಗೆ ರಸ್ತೆ ನಿಯಮಗಳು ಗೊತ್ತಿದೆ. ನನಗೆ ನನ್ನ ಮನೆಯಲ್ಲಿ ನಮಗೆ ಯಾವ ರೀತಿ ಇದೆಯೋ ಅದೇ ರೀತಿ ಎಲ್ಲ ಮಕ್ಕಳು ಇದೆ, ಎಲ್ಲ ವ್ಯಕ್ತಿಗಳು ಇದೆ. ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಇದು ವಯಸ್ಕರ ಅವ್ರ ಮನೆ ಒಬ್ಬನೇ ದುಡಿಯೋದು, ಅವನಿಗೆ ಅಂದ್ರೆ ಹಿಂದೆ ಗಾಡಿ ನಡೆಸ್ಕೊಂಡು ಹೋಗಿ ಅವನಿಗೆ ಡಿಕ್ಕಿ ಮಾಡಿ ಅವ್ನು ಸತ್ತೋದ್ರೆ ಅವ್ರ ಮನೆ ಆಗಲಿ. ಇದು ನಿರ್ಲಕ್ಷ್ಯ, ನಮ್ಮ ನಿರ್ಲಕ್ಷ್ಯ. ಒಂದು ಕುಟುಂಬ ನಮ್ಮ ನಿರ್ಲಕ್ಷ್ಯ ಗೊತ್ತಿಲ್ಲ ಅವನ ಇನ್ಕಮ್ ಮೇಲೆ ಎಷ್ಟೋ ಜನ ಮಕ್ಕಳು ಓದ್ತಿರ್ಬೋದು, ಅವ್ರ ಎಜುಕೇಶನ್ ಹಾಳಾಗ್ಬೋದು. ಏನ್ ಬೇಕಾದ ಸದಕ್ಕಾಗಿ ನಾವು ಬೈಕ್ ತೆಗೆಯುವಾಗ ಕಾರ್ ತೆಗೆಯುವಾಗ ಯಾವುದೇ ವೆಹಿಕಲ್ ನಾವು ರೋಡ್ ನಲ್ಲಿ ಮೂವ್ ಮಾಡಬೇಕಾದ್ರೆ ಇದನ್ನೆಲ್ಲ ನಮ್ಮ ತಲೆಯಲ್ಲಿ ಇರಬೇಕು. ಇದಿದ್ದಾಗ ಮಾತ್ರ ನಾವು ಒಂದು ಪ್ರಜಾವಂತ ಮತ್ತು ಜಾಗೃತ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ. ಇಲ್ಲಂತ ಹೇಳಿದ್ರೆ ನಾವು ನಮ್ಮ ಅಷ್ಟಕ್ಕೆ ಮಾತ್ರ ನೋಡ್ಕೊತೀವಿ, ನಾವು ಏನು ನಡ್ಕೊಂಡು ಹೋಗಿ ಇನ್ನೊಬ್ರಿಗೆ ಹೋಗ್ಬಿಡ್ತೇವೆ. ಅದು ಪರ್ಪಸ್ ಅಲ್ಲ, ಯಾಕೆ ಹೇಳಿ ನಾನು ಸಹಾಯ ಮಾಡಿದ್ರೆ ನಾವು ಎಲ್ಲರೂ ನಡ್ಕೊತೀವಿ ಬೇರೆ ಸತ್ರ ಹಂಗಾಗ. ನಾವು ಎಷ್ಟು ಮುಖ್ಯನೋ ನಮಗೆ ನಮ್ಮ ಕುಟುಂಬಕ್ಕೆ ನನಗೆ ಇನ್ನೊಬ್ಬ ವ್ಯಕ್ತಿ ಸಹಿತ ಅವರ ಕುಟುಂಬಕ್ಕೆ ಅವರ ಜೀವನದಲ್ಲಿ ಅವನು ಅಷ್ಟೇ ಮುಖ್ಯ. ಅದನ್ನು ನಾವು ಯಾವತ್ತೂ ನಿಂತಿರ್ಬೇಕು. ಎಷ್ಟೋ ಜನ ಕೂಡಲೇ ಸರಾಯಿ ಓಡಿಸ್ತೇವೆ, ಮೋಟರ್ ಓಡಿಸ್ತೇವೆ. ನಿಮಗೆ ನೆನಪಿರಲಿ ಸರಾಯಿ ಕೂಡ ಓಡಿಸುವಲ್ಲಿ 10,000 ರೂಪಾಯಿ ದಂಡದಲ್ಲಿ 1 ರೂಪಾಯಿ ಕಡಿಮೆ ಮಾಡುತ್ತೆ. ನಾನಂತೂ 1 ರೂಪಾಯಿ ಕಡಿಮೆ ಸುಮಾರು 1 ಜನ ದಂಡ ಹಾಕ್ತೇನೆ. ಎಕ್ಸಿಡೆಂಟ್ ಮಾಡಿದ್ರೆ ಸಣ್ಣ ಪುಟ್ಟ ಎಕ್ಸಿಡೆಂಟ್ ಆದ್ರೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಮಾಡ್ತೀನಿ. ಆದ್ರೆ ಈ ಕುಡಿದ ಸಾಯಿದ್ರೆ ಸರಿ ಕುಡಿದ ಬೇಡ ಬೆಳೆಸಲ್ಲ ಅವನಿಗೆ 1 ರೂಪಾಯಿ ಕಡಿಮೆ 10,000. ಇನ್ನೂ ಭಾರಿ ಭಾರಿ ಕುಡಿದು ಅವನಿಗೆ ಕಂಟ್ರೋಲೇ ಇಲ್ಲ ಅಂತ ಅಂತ ಪರಿಸ್ಥಿತಿಯಲ್ಲಿ ಯಾವ ವ್ಯಕ್ತಿ ಸಿಕ್ತ ಅಂತ ಹೇಳಿದ್ರೆ ಅವನಿಗೆ ದಂಡ ಬರಲ್ಲ, ಅವನಿಗೆ ಜೈಲು ಬೀಳುತ್ತೆ 6 ತಿಂಗಳವರೆಗೆ. ದಯಮಾಡಿ ಕುಡಿದು ಗಾಡಿ ಓಡಿಸ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಮೈಂಡ್ ಕಂಟ್ರೋಲ್ ತಪ್ಪು ಅಂತ ಹೇಳಿದ್ರೆ ಏನ್ ಬೇಕಲ್ಲ, ಗಾಡಿಗಳಲ್ಲಿ ಕಂಟ್ರೋಲ್ ತಪ್ಪದೆ ಏನಾಗುತ್ತೆ ಮೈಂಡ್ ಮೇಲೆ ತಪ್ಪದೆ ಉಳಿಯುತ್ತ ಅಲ್ವ. ನಮ್ಮ ಗಾಡಿ ಸರಿಯಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮ ಮೈಂಡ್ ಸರಿ ಇರಬೇಕು. ನಮ್ಮ ಮೈಂಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಏನ್ ಬೇಕಾದ್ರೆ ನಾವೇ ಹೋಗಿ ಇನ್ನೊಬ್ಬ ಕುಡಿಬಹುದು, ನಾವೇ ಹೋಗಿ ಇನ್ನೊಬ್ಬ ವ್ಯಕ್ತಿನ ಹುಡಿಬಹುದು, ನಾವು ಬೇರೆ ಕುಡಿಬಹುದು, ಅವನು ನಿಂತ ವ್ಯಕ್ತಿ ಹುಡಿಬಹುದು. ಅದಕ್ಕಾಗಿ ನೀವು ಸ್ವಲ್ಪ ಜಾಗೃತರಾಗಿ ಮತ್ತು ತಳಕಳಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ತಳಕಳಿ ಕಾಳಜಿ ಎಲ್ಲ ಇದೆ. ಅವನ ಸ್ಥಿತಿಯಲ್ಲಿ ನಾನಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತದೆ ಅದನ್ನು ನಾವು ನೋಡ್ತಾ ಇರ್ತೀವಿ. ಎಷ್ಟೋ ಜನ ಹೇಗಾಗ್ತೀವಿ ಅಂತ ಹೇಳಿದ್ರೆ ಏನಂತಂದ್ರೆ ಯಾರ್ದು ಕಾಲೇ ಇಲ್ಲ, ಯಾರ್ದು ಕೈನೇ ಇಲ್ಲ, ಒಬ್ಬೊಬ್ರು ತಲೆ ಎಲ್ಲ ಡೆಂಟ್ ಆಗಿ ಹೋಗುತ್ತೆ. ಎಕ್ಸಿಡೆಂಟ್ ಕೇಸು ನಾವೆಲ್ಲ ನೋಡ್ತಾ ಇರ್ತೀವಿ.
ತಲೆ ನೋಡಿದ್ರೆ ಚಪ್ಪಟಿಯಾಗಿ ಆದ್ರೂ ಬದುಕಿಲ್ಲ, ಏನಿಲ್ಲ, ಬದುಕಿಲ್ಲ, ಜೀವಂತ ಜೀವಂತ ಶವ ಏನು ಕೆಲಸ? ಒಂದು ಕೇಳಿದ್ರೆ ಇನ್ನೊಂದು ಹೇಳ್ತೀವಿ, ಇದೆಲ್ಲ ಏನು? ಇದೆಲ್ಲ ನಮ್ಮ ನೆಗ್ಲೆಕ್ಟ್ಗೆ ಒಳಗಾದಂತ ವ್ಯಕ್ತಿಗೆ ಪರಿಹಾರವನ್ನ ಆ ವಾಹನದ ಮಾಲೀಕರೇ ಕೊಡಬೇಕಾಗ್ತದೆ. ಮತ್ತು ರಸ್ತೆಯ ಮೇಲೆ ನಾವು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ಗಳನ್ನು ಧರಿಸಿ, ನೀವು ಸುರಕ್ಷಿತವಾಗಿರಿ, ಇನ್ನೊಬ್ಬರಿಗೆ ಸುರಕ್ಷಿತವಾಗಿ ಇರಕ್ಕೆ ಅವಕಾಶ ಕೊಡಿ ಅಂತೇಳಿ ಬಹಳ ವಿಸ್ತಾರವಾಗಿ ನಮಗೆ ಕಾನೂನು ಸಲಹೆಗಳನ್ನ ನೀಡಿದಂಥ ಸಾಮಾನ್ಯ ಹಿರಿಯ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಪ್ಪ ಸಾಹೇಬರಿಗೆ ಈ ಕಾರ್ಯಕ್ರಮದ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ